ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ಹಿಂದೆ ನಾವು ಕುಕುಂಬರ್ ಇಡ್ಲಿ, ಮ್ಯಾಂಗೋ ಇಡ್ಲಿ, ಓಟ್ಸ್ ಇಡ್ಲಿ ಎಲ್ಲದೂ ಸಹ ಹೇಗೆ ಮಾಡೋದಂತ ನೋಡಿದ್ವಿ. ಇವತ್ತು ನಾವು ಹಾರ್ಸ್ ಗ್ರಾಮ್ ಇಡ್ಲಿ, ಹುರುಳಿ ಕಾಳನ್ನು ಉಪಯೋಗಿಸ್ಕೊಂಡು ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನಾವು ಸಾಫ್ಟಾದ ಇಡ್ಲಿನ ಅವಲಕ್ಕಿ ಹಾಕ್ದೇನೆ, ಜಸ್ಟ್ ಕುಸುಬ್ಲಕ್ಕಿ, ಹುರುಳಿ ಪ್ಲಸ್ ಉದ್ದು ಇವು ಮೂರನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹುರುಳಿ. ಸೊ ಬನ್ನಿ, ಒಂದು ಡಿಫ್ರೆಂಟ್ ಆಗಿರೋ ರುಚಿಕರವಾಗಿರೋ ಹುರುಳಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ಹುರುಳಿ ಕಾಳುಗಳು, ಹಾರ್ಸ್ ಗ್ರಾಮ್ ಸೀಡ್ಸ್. ಹಾಗೆ ಇದು ಕುಸುಬ್ಲಕ್ಕಿ, ಕೊಚ್ಚಕ್ಕಿ, ಪ್ಯಾರ್ ಬಾಯ್ಲ್ಡ್ ರೈಸ್, ರೆಡ್ ರೈಸ್, ಪಿಂಕ್ ರೈಸ್, ಹಾಫ್ ಬಾಯ್ಲ್ಡ್ ರೈಸ್ ಅಂತ ಸಹ ಕರೀತಾರೆ. ಈಗ ನಾನು ಇವೆರಡನ್ನೂ ಕೂಡ ಈ ಲೋಟದಲ್ಲಿ, ಒಂದು ಲೋಟ 250 grams ಆಗೋಷ್ಟು ಇಲ್ಲಿ ನಾನು ಒಂದು ಪಾತ್ರಕ್ಕೆ ಹಾಕಿ ಒಂದು 7 ಗಂಟೆ ನೆನೆಸಿಟ್ಟಿದ್ದೆ ನೀರಲ್ಲಿ. ಈಗ ನೀರೆಲ್ಲ ನಾನು ಬಸ್ಕೊಂಡೆ, ಸೋಸ್ಕೊಂಡಿದ್ದೀನಿ. ಸೊ ಈಗ ನೋಡಿ, ನೀವು ನೋಡ್ಬೋದು ನಮ್ಮ ಹುರುಳಿ ಕಾಳು ಹಾಗೂ ಕುಸುಬ್ಲಕ್ಕಿ ಚೆನ್ನಾಗಿ ನೆಂದಿದೆ, ಡುಮ್ ಡುಮ್ಕ್ ಕೂಡ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀನಿ, ಉರದ್ ದಾಲ್. ಉರದ್ ದಾಲನ್ನು ಇದೇ ಲೋಟದಲ್ಲಿ ಅರ್ಧ ಲೋಟ ತಗೊಂಡಿದ್ದೀನಿ, 125 grams. ಇದನ್ನು ನಾನು 4 ಗಂಟೆ ನೀರಲ್ಲಿ ನೆನೆಸಿದ್ದೆ. ನೋಡಿ, ನಮ್ಮ ಉದ್ದು ಕೂಡ ಚೆನ್ನಾಗಿ ನೀರಲ್ಲಿ ನೆಂದಿದೆ. ಈಗ ನಾನು ಮಿಕ್ಸಿ ಜಾರಲ್ಲಿ ಉದ್ದನ್ನು ಸಪ್ರೇಟಾಗಿ ನುಣ್ಣಗೆ ರುಬ್ಕೋತೀನಿ. ಹಾಗೆ ಇಲ್ಲಿ ನೆನೆಸಿರೋ ಕುಸುಬ್ಲಕ್ಕಿ ಮತ್ತು ಹುರುಳಿನೂ ಕೂಡ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ತೀನಿ. ಗ್ರೈಂಡರ್ ಇದ್ದರೆ ನೀವು ಗ್ರೈಂಡರಲ್ಲಿ ಸಹ ರುಬ್ಬೋದು, ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ಫ್ರೆಂಡ್ಸ್, ಈಗ ನೆನೆಸಿದ ಉದ್ದಿನ ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಒಂದು 1/4 ಲೋಟ ನೀರು ಹಾಕಿ ಈ ಥರ ಉದ್ದನ್ನ ಗಟ್ಟಿಯಾಗಿ ಅರಿಬೇಕು. ನೋಡಿ, ಈ ಥರ ಇರಬೇಕು ಉದ್ದಿನ ಕನ್ಸಿಸ್ಟೆನ್ಸಿ. ಹೀಗೆ ನಿಧಾನಕ್ಕೆ ಬೀಳಬೇಕು, ನೀರು ಇರಬಾರ್ದು. ಈಗ ನಾನು ರುಬ್ಕೊಂಡಿರೋ ಉದ್ದನ್ನು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಅದೇ ಮಿಕ್ಸಿ ಜಾರಿಗೆ ನೆನೆಸಿದ ಕುಚಲಕ್ಕಿ ಮತ್ತು ಹುರುಳಿ ಕಾಳುಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ. ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ಬ್ಯಾಚ್ ವೈಸ್ ರುಬ್ಬಬೇಕು. ಫ್ರೆಂಡ್ಸ್, ಹುರುಳಿ ಕಾಳು ಮತ್ತು ಕುಸುಬ್ಲಕ್ಕಿನ ಕೂಡ ಚೆನ್ನಾಗಿ ರುಬ್ಕೊಂಬಂದೆ. ಈಗ ಇದನ್ನು ಕೂಡ ನಾವು ಉದ್ದಾರ್ದಿಟ್ಟಿದ್ವಲ್ಲ ಅದೇ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀವು ಇವಾಗ ರುಬ್ಬೇಕಾದರೆ ಒಂದು 1/4 ಲೋಟ ಅವಲಕ್ಕಿನ ಕೂಡ ನೆನೆಸ್ಬಿಟ್ಟು ರುಬ್ಬಿದರೆ ಅದು ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಎಲ್ಲ ನೆನೆಸಿಟ್ಟಿದ ಕಾಳುಗಳನ್ನು ರುಬ್ಕೊಂಡು ಬಂದೆ. ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಉದ್ದಿನ ಬೇಳೆ, ಹುರುಳಿ ಕಾಳು, ಕುಸುಬ್ಲಕ್ಕಿ ಎಲ್ಲದೂ ಕೂಡ ಚೆನ್ನಾಗಿ ರುಬ್ಬಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಿಂದ ಬೇಕಾದರೂ ಮಿಕ್ಸ್ ಮಾಡ್ಬೋದು, ಸೌಂಡಿಂದ ಬೇಕಾದರೂ ಮಿಕ್ಸ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿ, ಈ ಥರ ಇರಬೇಕು ಇಡ್ಲಿ ಬ್ಯಾಟರ್. ನೀರಾಗಿ ಇರಬಾರ್ದು, ಈ ಥರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು 12 ಗಂಟೆ ಫರ್ಮೆಂಟ್ ಆಗೋಕ್ಕೆ ಬಿಡೋಣ. ಯಾಕಂದರೆ ಮಳೆಗಾಲ ಅಲ್ಲ, ಸೊ ಫರ್ಮೆಂಟೇಷನ್ ಬೇಗ ಆಗಲ್ಲ. 12 ಗಂಟೆ ಇಟ್ಟರೆ ನ್ಯಾಚುರಲಾಗಿ ಇದು ಫರ್ಮೆಂಟ್ ಆಗುತ್ತೆ, ಹಿಟ್ಟೆಲ್ಲ ಉಬ್ಬಿ ಬರುತ್ತೆ. ಸೊ ಈಗೊಂದು ನಾನು ಪ್ಲೇಟ್ ತೊಗೊಂಡು ಮುಚ್ಚಿಟ್ಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ 12 ಗಂಟೆ ಆಯಿತು ನಾವು ಫರ್ಮೆಂಟ್ ಆಗೋಕ್ಕೆ ಬಿಟ್ಟು. ಓ ನೋಡಿ, ಸಖತ್ತಾಗಿ ಫರ್ಮೆಂಟ್ ಆಗಿದೆ, ಪಾತ್ರ ಫುಲ್ಲು. ಈಗ ನಾನಿದನ್ನು ಈ ಥರ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡ್ತೀನಿ.
ನೋಡಿ ಈ ತರ ಮಿಕ್ಸ್ ಮಾಡಿದ್ರೆ ನೀಟಾಗಿ ಪಾತ್ರದಲ್ಲಿ ಕೆಳಗೋಯ್ತು ಈಗ ಹಿಂಗೆ ಒಂದು ಕರೆಕ್ಟ್ ಆಗಿ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿ ಇಡ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಈ ತರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಈ ಪಾತ್ರ ಫುಲ್ ಉಬ್ಬಿ ಬಂದಿತ್ತಲ್ಲ ಫರ್ಮೆಂಟ್ ಆಗಿ ಈ ತರ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಲೆವೆಲ್ ಕಮ್ಮಿ ಆಗುತ್ತೆ ಹಿಟ್ಟಿದು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫರ್ಮೆಂಟ್ ಆದ ಮೇಲೆ ಈ ತರ ಕನ್ಸಿಸ್ಟೆನ್ಸಿ ಇದೆ ಇದಕ್ಕೆ ಯಾವುದೇ ತರದ ಸೋಡಾ ಆಗಲಿ ಅಥವಾ ಈನೋ ಆಗಲಿ ಈಸ್ಟ್ ಆಗಲಿ ಏನು ಕೂಡ ಹಾಕಿಲ್ಲ ಇದು ನ್ಯಾಚುರಲ್ ಆಗಿ ಫರ್ಮೆಂಟ್ ಆಗಿರೋದು 12 ಗಂಟೆ ಇಟ್ಟಿದ್ದೆ ಸೋ ನೀಟಾಗಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ಒಂದು ಪಾತ್ರಕ್ಕೆ ಟ್ರಾನ್ಸ್‌ಫರ್ ಮಾಡ್ತೀನಿ ಯಾಕಂದ್ರೆ ಇಷ್ಟು ಹಿಟ್ಟು ಇವತ್ತು ಖಾಲಿ ಆಗಲ್ಲ ನಮ್ಮ ಮನೆಯಲ್ಲಿ ಸೋ ಎಷ್ಟು ಬೇಕೋ ಅಷ್ಟು ನಾನು ಇವತ್ತು ತಗೊಂಡು ಈ ಉಳಿದ ಹಿಟ್ಟನ್ನ ನಾನು ರೆಫ್ರಿಜರೇಟರ್ ಅಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಈಗ ಇವತ್ತಿಗೆ ಇಷ್ಟು ಹಿಟ್ಟು ಬೇಕು ಇದಕ್ಕೆ ನಾನು ಒಂದು ಅರ್ಧ ಚಮಚ ಉಪ್ಪು ಹಾಕ್ತೀನಿ ಯಾಕಂದ್ರೆ ಈ ಹಿಟ್ಟಿಗೆ ನಾವೇನು ಉಪ್ಪು ಹಾಕಿಲ್ಲ ಮೊದಲು ಸೋ ಅದಕ್ಕೆ ಈಗ ಉಪ್ಪು ಹಾಕಿದ್ದೀನಿ ಮಾಡೋಕ್ಕಿಂತ ಮುಂಚೆ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಇಡ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ ನಾನು ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದರ ಕೆಳಗಡೆ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಅದರ ಮೇಲೆ ಇಡ್ಲಿ ಮಾಡೋ ಪ್ಲೇಟ್ಸ್ ಅನ್ನು ಇಟ್ಟಿದ್ದೀನಿ ಹಾಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕಿ ಈ ಥರ ಚೆನ್ನಾಗಿ ಸವರಿ ಈಗ ನಾವು ರುಬ್ಕೊಂಡಿದ್ದ ಹಿಟ್ಟನ್ನು ಹಾಕೋಣ ಈ ಕಡೆಯಿಂದ ಈ ಥರ ತಗೋತಾ ಇದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಎಲ್ಲ ಇಡ್ಲಿ ಪ್ಲೇಟಿಗೂ ಕೂಡ ನಾನು ಹಿಟ್ಟನ್ನು ಹಾಕಿದ್ದೀನಿ ಇದನ್ನು ಒಂದು 15-20 ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ಫ್ರೆಂಡ್ಸ್ ನಮ್ಮ ಇಡ್ಲಿ ಚೆನ್ನಾಗಿ ಹಬೆಯಲ್ಲಿ ಬೇಯ್ತಾ ಇದೆ ಎಸ್ ಫ್ರೆಂಡ್ಸ್ ನಮ್ಮ ಇಡ್ಲಿ ಆಗಿದೆ ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತೀನಿ ಫ್ರೆಂಡ್ಸ್ ಈಗ ಇಡ್ಲಿ ಕೂಲಾದ್ಮೇಲೆ ತೆಗೆದ್ಬಿಟ್ಟು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ಇಡ್ಲಿ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ ಇಲ್ಲಿ ನೋಡಿ ಮುಟ್ಟಿದ್ರೇ ಬ್ರೇಕ್ ಆಗ್ತಾ ಇದೆ ಆರೋಗ್ಯಕ್ಕೂ ಕೂಡ ಭಾರಿ ಒಳ್ಳೆಯದು ಹುರುಳಿ ಹುರುಳಿ ಬೆನಿಫಿಟ್ಸ್ ಬಗ್ಗೆ ನಾನು ಆಲ್ರೆಡಿ ಹುರುಳಿ ಸಾರು ಮಾಡಬೇಕಾದ್ರೆ ಹೇಳಿದ್ದೆ ಹುರುಳಿ ಸಾರಿನ ವಿಡಿಯೋ ಎಂಡಲ್ಲಿ ಡಿಸ್ಪ್ಲೇ ಬರುವಾಗ ಮಾಡ್ತೀನಿ ಖಂಡಿತ ನೋಡಿ ಹಾಗೂ ಈ ಹುರುಳಿ ಇಡ್ಲಿನ ನಿಮ್ಮ ಇಷ್ಟವಾದ ಚಟ್ನಿ ಜೊತೆ ತಿನ್ನಿ ಈ ಸಿಂಪಲ್ಲಾದ ರೆಸಿಪಿನ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು